ಮಹರ್ಷಿಗಳು ಧ್ಯಾನ ಮಾಡ್ತಾ ಇದ್ದಾರೆ, ಬೇರೆಯವರು ಧ್ಯಾನ ಮಾಡ್ತಾ ಇದ್ದಾರೆ, ಆದ್ರೆ ಇವರು ಯಾವ್ದನ್ನು ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಎಷ್ಟೊತ್ತಿಗೂ ನನಗೆ ಅದು ಬೇಕು ಇದು ಬೇಕು, ನನಗೆ ಹೇಗೆ ದುಡ್ಡು ಮಾಡುವುದು ಹೇಗೆ, ಬರೀ ಅದರ ಕಡೆಯೇ ಗಮನ ಕೊಡ್ತಾ ಇರ್ತಾರೆ. ಸರಿಯಾದ ಮಾರ್ಗದಲ್ಲಿ ಹೋಗಿ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡಿ, ಯಾರು ಇಲ್ಲ ಅಂತ ಹೇಳುವುದಿಲ್ಲ. ಆದ್ರೆ ಆ ಸಂಪಾದನೆ ಮಾಡಬೇಕು ಅನ್ನುವಂತಹ ಒಂದು ಆ ಧನ ಲಾಲಸದಲ್ಲಿ ತಪ್ಪಾದ ಮಾರ್ಗದಲ್ಲಿ ಹೋಗೋದು. ತಪ್ಪಾದ ಮಾರ್ಗಕ್ಕೆ ಹೋಗಿ ಏನೇನೋ ಮಾಡಿ ಯಾರ್ಯಾರಿಗೋ ತೊಂದರೆ ಮಾಡಿ ಸಂಪಾದನೆ ಮಾಡೋದು. ಅದಕ್ಕೆ ಅಲ್ಲಿ ಹೇಳಿದ್ರು, ಧ್ಯಾತಂ ವಿತ್ತಂ ಅಹರ್ನಿಶಂ ನಿಯಮಿತ ಪ್ರಾಣೈರ್ನ ಶಂಭೋಃ ಪದಂ ಅಂತ. ಭಗವಂತನ ಬಗ್ಗೆ ಯಾರು ಚಿಂತನೆ, ಯಾರು ಧ್ಯಾನ ಮಾಡಿಲ್ಲ, ಎಲ್ಲರೂ ಏನ್ ಧ್ಯಾನ ಮಾಡ್ತಾ ಇದ್ದಾರೆ, ಈ ಐಶ್ವರ್ಯದ ಬಗ್ಗೆ ಧ್ಯಾನ ಮಾಡ್ತಾ ಇದ್ದಾರೆ. ಸೋಢ ದುಸ್ಸಹ ಶೀತವಾತ ತಪನ ಕ್ಲೇಶಾಹ ನ ತಪ್ತಂ ತಪಃ. ಈಗ ಬೇರೆಯವರು ಸಹ ಚಳಿ ಮಳೆ ಇತ್ಯಾದಿಗಳನ್ನೆಲ್ಲ ಸಹಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಇನ್ನೊಂದು ಮಾರ್ಗ ಇಲ್ವಾದ್ರಿಂದ ಮಾಡ್ತಾ ಇದ್ದಾರೆ. ಆದರೆ ಮಹರ್ಷಿಗಳು ಹಾಗಲ್ಲ, ಅವರು ಯಾಕೆ ಇದನ್ನು ಬಿಟ್ಟರು, ಆ ಚಳಿ ಇತ್ಯಾದಿಗಳನ್ನೆಲ್ಲ ಆ ದುಃಖವನ್ನೆಲ್ಲ ಅವ್ರು ಯಾಕೆ ಸಹಿಸಿಕೊಳ್ತಾ ಇದ್ದಾರೆ ಅಂತಂದ್ರೆ, ಅವರು ತಪಸ್ಸನ್ನು ಮಾಡುವುದಕ್ಕಾಗಿ. ಇದೆಲ್ಲವುದನ್ನು ಸಹಿಸಿಕೊಂಡು ನಾವು ತಪಸ್ಸನ್ನು ಮಾಡಬೇಕು, ಈ ತಪಸ್ಸನ್ನು ಮಾಡುವಾಗ ಇದು ಯಾವುದರ ಕಡೆಗೂ ನಮ್ಮ ಗಮನ ಇರಬಾರದು ಅನ್ನೋ ದೃಷ್ಟಿಯಿಂದ ಅವರು ಅದನ್ನೆಲ್ಲ ಸಹಿಸಿಕೊಳ್ತಾ ಇದ್ರು. ಇನ್ನು ಕೊನೆಯದಾಗಿ ಧ್ಯಾನ, ಎಲ್ಲರೂ ಮಾಡ್ತಾ ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ ಧ್ಯಾನ, ಏನನ್ನು ಧ್ಯಾನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅದಕ್ಕೆ ಶ್ಲೋಕದಲ್ಲಿ ಹೇಳಿದ್ದಾರೆ, ಧ್ಯಾತಂ ವಿತ್ತಮಹರ್ನಿಶಂ ಅಂತ. ಅಂದ್ರೆ ಏನು, ಮಹರ್ಷಿಗಳು ಧ್ಯಾನ ಮಾಡ್ತಾ ಇದ್ದಾರೆ, ಬೇರೆಯವರು ಧ್ಯಾನ ಮಾಡ್ತಾ ಇದ್ದಾರೆ, ಆದ್ರೆ ಇವರು ಯಾವುದನ್ನು ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಎಷ್ಟೊತ್ತಿಗೂ ನನಗೆ ಅದು ಬೇಕು ಇದು ಬೇಕು, ನನಗೆ ಹೇಗೆ ದುಡ್ಡು ಮಾಡುವುದು ಹೇಗೆ, ಬರೀ ಅದರ ಕಡೆಯೇ ಗಮನ ಕೊಡ್ತಾ ಇರ್ತಾರೆ. ಮಹರ್ಷಿಗಳು ಹಾಗೆ ಮಾಡ್ತಿರ್ಲಿಲ್ಲ, ಅವರು ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ರು. ಇವರು ದುಡ್ಡಿನ ಬಗ್ಗೆ ಐಶ್ವರ್ಯವನ್ನೇ ಧ್ಯಾನ ಮಾಡ್ತಾ ಇದ್ದಾರೆ ಜನರು. ಸಾಮಾನ್ಯವಾಗಿ ಜನರೆಲ್ಲರೂ ಧ್ಯಾನ ಮಾಡುವುದು ಅದನ್ನು, ಧ್ಯಾನ ಮಾಡುವುದು ಅಂತಂದ್ರೆ ಮನಸ್ಸಿನಲ್ಲಿ ಯಾವಾಗಲೂ ಅದ್ರ ಬಗ್ಗೆ ಯೋಚನೆ ಮಾಡುವುದು. ಅವರಾದ್ರೆ ಮಹರ್ಷಿಗಳು ಧ್ಯಾನ ಮಾಡ್ತಾ ಇದ್ರು, ಇವರು ಧ್ಯಾನ ಮಾಡ್ತಾ ಇದ್ರು, ಅವರು ಧ್ಯಾನ ಮಾಡ್ತಿದ್ದು ಈಶ್ವರನನ್ನು. ಆದ್ರೆ ಇವ್ರು ಬೇರೆ ಜನರು ಧ್ಯಾನ ಮಾಡ್ತಾ ಇರುವುದು ಈಶ್ವರನನ್ನಲ್ಲ, ಅವರು ಧ್ಯಾನ ಮಾಡ್ತಾ ಇರೋದು ನನಗೆ ಹೇಗೆ ಮಾಡಿದ್ರೆ ದುಡ್ಡು ಬರುತ್ತೆ ಅದ್ರ ಬಗ್ಗೆನೇ ಯೋಚನೆ. ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಯಾಕಂದ್ರೆ ಜೀವನಕ್ಕಾಗ ಅದು ಬೇಕಾದ್ರಿಂದ. ಆದ್ರೆ ಕೆಲವರಿಗೆ ಅದೇ ಒಂದು ಏನಾದರೂ ಮಾಡಿ ಧನ ಸಂಪಾದನೆ ಮಾಡಬೇಕು, ಅದರಲ್ಲೂ ಒಂದಿಷ್ಟು ಸಿಕ್ಕಾಯಿತು, ಇನ್ನೂ ಅವ್ರಿಗೆ ಸಂತೃಪ್ತಿ ಆಗುವುದಿಲ್ಲ, ಇನ್ನೂ ಬೇಕು ಇನ್ನೂ ಬೇಕು. ಕೆಲವರಿಗಂತೂ ಸಾವಿರಾರು ಕೋಟಿ ಸಿಕ್ಕಿದ್ರೆ ಅವ್ರಿಗೆ ಇನ್ನೂ ಸಂತೋಷ ಆಗುವುದಿಲ್ಲ, ಇನ್ನೂ ಏನೋ ಮಾಡಬೇಕು ಇನ್ನೂ ಏನೋ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೇ ಇರ್ತಾರೆ. ಈ ರೀತಿಯಾದಂತಹ ಒಂದು ಪ್ರಯತ್ನದಲ್ಲಿ ಸರಿಯಾದ ಮಾರ್ಗದಲ್ಲಿ ಹೋಗಿ ಎಷ್ಟು ಬೇಕಾದರೂ ಸಂಪಾದನೆ ಮಾಡಿ, ಯಾರು ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ಆ ಸಂಪಾದನೆ ಮಾಡಬೇಕು ಅನ್ನುವಂತಹ ಒಂದು ಆ ಧನ ಲಾಲಸದಲ್ಲಿ ತಪ್ಪಾದ ಮಾರ್ಗದಲ್ಲಿ ಹೋಗೋದು. ತಪ್ಪಾದ ಮಾರ್ಗಕ್ಕೆ ಹೋಗಿ ಏನೇನೋ ಮಾಡಿ ಯಾರ್ಯಾರಿಗೋ ತೊಂದರೆ ಮಾಡಿ ಸಂಪಾದನೆ ಮಾಡುವುದು, ಯಾರ್ಯಾರಿಗೋ ತೊಂದರೆ ಮಾಡುವುದು, ಏನೇನೋ ಮಾಡುವುದು, ಇವನು ಸಂಪಾದನೆ ಮಾಡುವುದು. ಆದರೆ ಕೊನೆಗೆ ಅದರಿಂದ ಇವನು ಸುಖವಾಗಿರಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಅದರ ಬಗ್ಗೆ ಯೋಚನೆ ಮಾಡಬೇಕು, ಸಂಪಾದನೆ ಮಾಡಬೇಕು ಅನ್ನುವುದು ಹೌದು. ಆದರೆ ಹಾಗಂತ ಹೇಳಿ ಬೇರೆ ಯಾವ ದೃಷ್ಟಿಯೂ ಇಲ್ಲದೆ ಬರೀ ಎಷ್ಟೊತ್ತಿಗೆ ನೋಡಿದ್ರು ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಅದರಿಂದ ನಮಗೆ ಯಾವ ವಿಧವಾದಂತಹ ಪಾರಮಾರ್ಥಿಕ ಪ್ರಯೋಜನ ಉಂಟಾಗುವುದಿಲ್ಲ, ಅದೆಲ್ಲವೂ ಸಹ ಲೌಕಿಕವಾದಂತಹ ಪ್ರಯೋಜನವನ್ನು ಮಾತ್ರವೇ ನಮಗೆ ಉಂಟಾಗುತ್ತೆ. ಹಾಗಾಗಿ ಅದರ ಬಗ್ಗೆ ಯೋಚನೆ ಮಾಡಬೇಕು ಹೌದು, ಆದರೆ ಎಷ್ಟೊತ್ತು ಯೋಚನೆ ಮಾಡಬೇಕು ಅಷ್ಟೊತ್ತೇ ಯೋಚನೆ ಮಾಡಬೇಕು. ಅದಕ್ಕೆ ಅಲ್ಲಿ ಹೇಳಿದ್ರು, ಧ್ಯಾತಂ ವಿತ್ತಂ ಅಹರ್ನಿಶಂ ನಿಯಮಿತ ಪ್ರಾಣೈರ್ನ ಶಂಭೋಃ ಪದಂ ಅಂತ. ಭಗವಂತನ ಬಗ್ಗೆ ಯಾರು ಚಿಂತನೆ, ಯಾರು ಧ್ಯಾನ ಮಾಡಿಲ್ಲ, ಎಲ್ಲರೂ ಏನ್ ಧ್ಯಾನ ಮಾಡ್ತಾ ಇದ್ದಾರೆ, ಈ ಐಶ್ವರ್ಯದ ಬಗ್ಗೆ ಧ್ಯಾನ ಮಾಡ್ತಾ ಇದ್ದಾರೆ, ಅದು ಅಹರ್ನಿಶಂ, ಎಷ್ಟೊತ್ತಿಗೆ ನೋಡಿದ್ರು ಅದೇ ಯೋಚನೆ ಹೀಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿಗೇನಾಯ್ತು ಅಂತಂದ್ರೆ, ಇಷ್ಟೆಲ್ಲ ಮಾಡಿದ್ರಿಂದ ಏನಾಯ್ತು ಅಂತಂದ್ರೆ, ತತ್ತತ್ ಕರ್ಮ ಕೃತಂ ಯದೇವ ಮುನಿಭಿಹಿ, ಮಹರ್ಷಿಗಳೆಲ್ಲ ಏನ್ ಕರ್ಮವನ್ನು ಮಾಡಿದ್ದಾರೋ ಅದನ್ನೇ ನಾವು ಮಾಡಿದ್ದೀವಿ, ಆದ್ರೆ ತೈಸ್ತೈಫ್ ಫಲೈರ್ ವಂಚಿತ, ಆ ಫಲಗಳಿಂದ ಮಾತ್ರ ನಾವು ವಂಚಿತರಾಗಿದ್ದೇವೆ. ಮಹರ್ಷಿಗಳು ಅಂತಹ ಕೆಲಸಗಳನ್ನು ಮಾಡಿ ಕೊನೆಗೆ ಅಪಾರವಾದಂತಹ ತಪೋಬಲವನ್ನು ಪಡೆದು ಅದರಿಂದ ಅವರು ಮೋಕ್ಷವನ್ನು ಪಡೆದಿದ್ದಾರೆ. ಆದರೆ ಮನುಷ್ಯನು ಮಾತ್ರ ಆ ಫಲವನ್ನು ಪಡೆಯಲಿಲ್ಲ. ಯಾಕಂದ್ರೆ ಅದೇ ಕೆಲಸಗಳನ್ನು ಇವನು ಮಾಡಿದ್ರು, ಅವರ ಉದ್ದೇಶವೇ ಬೇರೆ ಆಗಿತ್ತು, ಇವನ ಉದ್ದೇಶ ಬೇರೆ ಆಗಿದೆ. ಹಾಗಾಗಿ ಅದೇ ಕೆಲಸ ನಾವು ಮಾಡ್ತಾ ಇದ್ದೀವಿ, ಆದರೆ ಅದೇ ಉದ್ದೇಶದಿಂದ ನಾವು ಮಾಡಿದರೆ ಮಾತ್ರ ನಮಗೆ ಎಲ್ಲ ವಿಧವಾದಂತಹ ಶ್ರೇಯಸ್ಸು ಸಿಗುತ್ತೆ.